ರವಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ, ದೀಪಾವಳಿ ಹೊತ್ತಿಗೆ ಅದು ಸ್ಫೋಟಗೊಳ್ಳುತ್ತೆ, ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಈ ಬಗ್ಗೆ ಏನ್ ಹೇಳ್ತೀರಾ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ತುಂಬಾನೇ ಅಸಮಾಧಾನಗೊಂಡಿದ್ದಾರೆ. ದಿನಕ್ಕೊಬ್ರು ಒಂದೊಂದು ತರ ಹೇಳಿಕೆಯನ್ನ ಕೊಡ್ತಾರೆ. ಆ ತರಹದ ಪ್ರಶ್ನೆಗಳನ್ನ ಇಟ್ಕೊಂಡು ನನ್ನ ಬಳಿ ಬರಬೇಡಿ ಅಂತ ಮಾಧ್ಯಮದವರಿಗೆ ರಿಕ್ವೆಸ್ಟ್ ಅಥವಾ ಬೈದಿದ್ದಾರೆ ಅಂತಲೂ ಹೇಳಬಹುದು, ಅಥವಾ ಅವರು ಒಂದು ಸ್ವಲ್ಪ ಬೇಜಾರಾಗಿ ಮಾತಾಡಿದ್ದಾರೆ ಅಂತಲೂ ಹೇಳಬಹುದು. ತುಂಬ ಸಿಡಿಮಿಡಿಗೊಂಡ್ರು. ಆ ಥರದ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಏನಾದರೂ ಕೇಳಿ, ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೀವು ಕೇಳಿ. ಎಲ್ಲ ಕಡೆ ಹೋದಾಗೆಲ್ಲ ಸಿ ಎಂ ಆಗ್ತೀರಾ, ಇವ್ರು ಹಿಂಗೆ ಹೇಳಿದ್ರು, ಅವ್ರು ಹಂಗೆ ಹೇಳಿದ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ನಾವು ಯಾರಿಗೆ ಯಾವುದಂತ ಉತ್ತರ ಕೊಡ್ತಾ ಹೋಗೋಣ ಅನ್ನುವಂಥ ಮರು ಪ್ರಶ್ನೆಯನ್ನು ಹಾಕಿದ್ದಾರೆ. ಬನ್ನಿ ಹಾಗಾದರೆ ಏನು ಹೇಳ್ತಾರೆ ಸಚಿವರು ಅನ್ನೋದನ್ನು ಅವರಿಂದಾನೆ ತಿಳ್ಕೊಳ್ಳೋಣ. ಹುಬ್ಬಳ್ಳಿಯಲ್ಲಿ ಸಿಟಿ ರವಿ ಅವರು ದೀಪಾವಳಿ ಒಳಗನ ಕಾಂಗ್ರೆಸ್ ಸರ್ಕಾರ ಪ್ರಶ್ನೆಗೊಂಡಿದೆ. ಇದನ್ನ ಏನು ಇದು ಅಲ್ಲ, ಇದನ್ನ ಬಿಟ್ರೆ ಬೇರೆ ಏನು ಪ್ಲೀಸ್, ಅಲ್ಲ ಅದನ್ನ ಹೇಳ ನಮ್ಮ ಸರ್ಕಾರ ಬಿದ್ದು ಬಿಡ್ತೈತೆ. ಅಲ್ಲ ಅದನ್ನ ತೋದ್ ಏನ್ ಮಾಡ್ದ ನನಗೆ ಈಗ ಅದನ್ನ ತೋಂದ ಇಲ್ಲ ಪ್ಲೀಸ್, ನನಗೆ ಅದನ್ನ ತೋಂದ ಏನ್ ಮಾಡುದು. ಈಗ ದಿವಸ 100 ರೂಪಾಯಿ 100 ಸ್ಟೇಟ್ಮೆಂಟ್ ಕೊಡ್ತಾರೆ, ನೀವು ಅಲ್ಲಿ ಹೇಳಿದ್ದು ಇಲ್ಲಿ ಹೇಳತ್ರಿ, ಇಲ್ಲಿ ಹೇಳಿದ ಅಲ್ಲಿ ಹೇಳ್ತಾರೆ, ನಾವೇನ್ ಮಾಡುದು? ನಮ್ ಸಂಕಟದಾಗ ನಮಗೆ ಸಂಬಂಧಪಟ್ಟದಲ್ಲ ಅದು, ನಮ್ಮ ಸರ್ಕಾರ ಇದೆ. 8 ಸಲ ಹೇಳೋದು ನಾವು, ಹೆಂಗೆ ಬೀಳ್ತೈತಿ ಒಬ್ರು ಏನು ಸರ್ಕಾರ ಬೀಳ್ತೈತೆ, ನಿಮಗಾರ ಏನಾರ ಸ್ವಲ್ಪ ಅದ್ರ ಬಗ್ಗೆ ಆಗಲು ಆಳು ನೋಡಬೇಕಾಗತ್ತೆ. ಈಗ ಅವ್ರು ರವಿ ಹೇಳಿದ್ರು, ಇನ್ನೊಬ್ಬ ಅಲ್ಲಿ ಹೇಳಿದ್ರು, ಮೈಸೂರಾಗ ಹೇಳಿದ್ರು, ನೀವು ನಮ್ಮನ್ನು ಬಂದು ಕೇಳಿದ್ರೆ ಈಗ ಏನು ಏನು ಹೇಳ್ಬೇಕು, ನಾನು ಬೀಳಲ್ಲ ಅಂತ ಹೇಳಬೇಕು, ಡಿಪೆಂಡ್ ಮಾಡ್ಕೋಬೇಕಾ ಪ್ಲೀಸ್? ನೀವು ಸ್ವಲ್ಪ ಕೇಳಿದಂಗೆ ಏನು ನೋಡಿ ಕೇಳ್ರಿ ಅದು ಪ್ಲೀಸ್. ಸಾರ್ವಜನಿಕವಾಗಿ ನಾವು ಅವರಿಗೆ ಏನ ಸಪೋರ್ಟಿವ್ ಆಗಿ ಇರ್ತೀವಿ ಅಂತ ಹೇಳ್ತಾರೆ, ಆದರೆ ತೆರೆಮರೆಯಿಂದ ಅವರನ್ನ ಏನೋ ತೆಗೆಯೋದಕ್ಕೆ ಮಾಡ್ತಾ ಇದ್ದಾರೆ ಪ್ಲೀಸ್. ಇದು ನೋಡಿ ಮುಖ್ಯಮಂತ್ರಿ ಯಾರಾಗ್ತೀರಿ, ಇದು ಇದು ಈಗ ಒಂದು 2 ತಿಂಗಳಾಯ್ತು ಇದೇ ನಡೆದಿದೆ. 20 ಸಲ 20 ಕಡೆವರೆಗೆ ಇದನ್ನ ಪ್ರಶ್ನೆ ಕೇಳ್ತಾರೆ. ನಿಮಗೆ ಹೊಸದಿರ್ಬೋದ, ಇನ್ನೊಂದು ಕಡೆ ಹೋದಾಗ ಸೇಮಾಗಿ ಕೇಳ್ತಾರೆ. ತೋರಿಸೋದು ನೀವು ಒಂದೇ ತೋರಿಸ್ತೀರಿ, ಇದು ಅಲ್ಲಿ ಒಂದೇ ಬರೋದು. ನಾವು 8 ಸಲ ಉತ್ತರ ಕೊಡೋದು, 8 ಸಲ ಹೇಳೋದು, ಜನರು ನಮ್ಮನ್ನ ಹೆಂಗೆ ನೋಡ ಏನು ನಾವು ಜವಾಬ್ದಾರಿ ತಂದಾಗಿದ್ದೀವಿ ಪ್ಲೀಸ್. ಅದು ಬಿಡಿ, ಏನು ಡೆವಲಪ್ಮೆಂಟ್ ಬಗ್ಗೆ ಏನಾರ ಅಂಥದ್ರಿಗೆ ಕೇಳಿ ಹೇಳ್ತೀವಿ ಪ್ಲೀಸ್.